ಇನ್ನು ತಮ್ಮ ಮೇಲಿನ ಆರೋಪಕ್ಕೆ ಪ್ರಕರಣದ ಎ ಟು ಆರೋಪಿ ರಶ್ಮಿ ಹೇಳಿದ್ದೇನು, ಹಾಸ್ಟೆಲ್ ವಿದ್ಯಾರ್ಥಿನಿಯರು ನನ್ನ ಅಕ್ಕ ಅಂತಾರೆ, ಮಾತು ಕೇಳದ ಮಕ್ಕಳನ್ನ ಶರಣರ ಬಳಿ ಕರೆದೊಯ್ದಿದ್ದೆ, ಐದಾರು ಜನ ಮಕ್ಕಳನ್ನ ಬುದ್ಧಿವಾದ ಹೇಳೋದಕ್ಕೆ ನಾನು ಕಳುಹಿಸಿದ್ದೆ. ಆರೋಪಿಸಿದ ಬಾಲಕಿಯರು ದಿನ ಶಾಲೆಗೆ ಹೋಗ್ತಾ ಇರಲಿಲ್ಲ, ಮಕ್ಕಳಿಗೆ ತೊಂದರೆ ನೀಡಿಲ್ಲ, ಯಾರ ಬಳಿಯೂ ಕೂಡ ನಾನು ಕಳುಹಿಸಿಲ್ಲ ಅಂತ ಪ್ರಕರಣದ ಎ ಟು ಆರೋಪಿ ವಾರ್ಡನ್ ರಶ್ಮಿ ಆಕೆಯ ಹೇಳಿಕೆ ಕೂಡ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಯಾಕಂದ್ರೆ ತನ್ನ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎ ಟು ಆರೋಪಿ ರಶ್ಮಿ ಹೇಳಿದ್ದೇನು ಡೀಟೇಲ್ಸ್ ಕೊಡೋದಕ್ಕೆ ಸಂದೇಶ ಇದ್ದಾರೆ. ಸಂದೇಶ, ರಶ್ಮಿಯ ಯಾವೆಲ್ಲ ಹೇಳಿಕೆಗಳನ್ನ ಉಲ್ಲೇಖ ಮಾಡಲಾಗಿದೆ? ಜನವಿ, ಪ್ರಮುಖವಾಗಿ ಈಗಾಗಲೇ ವಾರ್ಡನ್ ರಶ್ಮಿ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಸಂತ್ರಸ್ತ ಬಾಲಕಿಯರ ಹೇಳಿಕೆಗೆ ಸಂಬಂಧಪಟ್ಟಂತೆ ವಾರ್ಡನ್ ರಶ್ಮಿ ಅವರ ಒಂದು ಹೇಳಿಕೆಯನ್ನ ಕೂಡ ಪಡೆದುಕೊಳ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಂತ್ರಸ್ತ ಬಾಲಕಿಯರಿಗೆ ಫೋರ್ಸವಲಿ ಅಥವಾ ಬಲವಂತವನ್ನ ಮಾಡಿ ನೇರವಾಗಿ ಅವರನ್ನ ಶಿವಮೂರ್ತಿ ಅವರ ಬಳಿ ಕರ್ತ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಶಿವಮೂರ್ತಿ ಅವರ ಬಳಿ ಹೋಗ್ಲಿಲ್ಲ ಅಂದ್ರೆ ಬೈತಾ ಇದ್ರು ಅಥವಾ ಅಲ್ಲೇನ ಮಾಡ್ತಾ ಇದ್ರು ಅಂತ ಏನ್ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಈಗ ರಶ್ಮಿ ಅವರ ಹೇಳಿಕೆಯಂತೆ ಈಗಾಗಲೇ ರಶ್ಮಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಶಿವಮೂರ್ತಿ ಅವರು ನನಗೆ ವೈಯಕ್ತಿಕವಾಗಿ ಪರಿಚಯವಿದ್ರು, ಅಂದ್ರೆ ಅವರು ನನ್ನ ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ವೈಯಕ್ತಿಕವಾಗಿ ನಮಗೆ ಪರಿಚಯ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳು ಈಗಾಗಲೇ ಏನು ಆರೋಪವನ್ನ ಮಾಡ್ತಾ ಇದಾರೆ ಆ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ಅವರನ್ನ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಫೋರ್ಸ್ ಮಾಡಿಲ್ಲ. ಆದ್ರೆ ಅವರನ್ನ ಕೊಠಡಿಗೆ ಕರೆದುಕೊಂಡು ಹೋಗಿದ್ದೆ. ಅಂದ್ರೆ ಮಕ್ಕಳು ಹಾಸ್ಟೆಲ್ ನಲ್ಲಿ, ಯಾಕಂದ್ರೆ 120 ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ಯಾರಾದ್ರೂ ಗಲಾಟೆ ಮಾಡಿದ್ರು ಅಥವಾ ನನ್ನ ಮಾತು ಯಾರು ಕೇಳಲ್ವೋ ಅಂತ ಮಕ್ಕಳನ್ನ ಇವರ ಬಳಿ ಅಂದ್ರೆ ಶಿವಮೂರ್ತಿ ಅವರ ಬಳಿ ಕರ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಶಿವಮೂರ್ತಿ ಅವರನ್ನ ನಾನು ಇದೆ, ಯಾಕಂದ್ರೆ ಒಂದ್ ಕಡೆ ಶಿವಮೂರ್ತಿ ಅವರು ಕೂಡ ಅವರ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಮಕ್ಕಳು ಕೂಡ ನನ್ನನ್ನ ಅಪ್ಪಾಜಿ ಅಂತ ಕರಿತಾ ಇದ್ರು ಅಂತ. ಹಾಗಾಗಿ ಇವರು ಕೂಡ ಹೇಳ್ತಾರೆ ನಾನು ಶಿವಮೂರ್ತಿ ಅವರನ್ನ ಅಪ್ಪಾಜಿ ಅಂತ ಕರಿತಾ ಇದ್ದೆ. ಜೊತೆಗೆ ಅವರನ್ನ ಯಾರಾದ್ರೂ ಮಕ್ಕಳು ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಮಕ್ಕಳನ್ನ ಶಿವಮೂರ್ತಿ ಅವರ ವೈಯಕ್ತಿಕ ಕೊಠಡಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಶಿವಮೂರ್ತಿ ಅವರು ಹೇಳಿರುವಂತದ್ದೇನು ಅಂದ್ರೆ ಈ ಮಕ್ಕಳನ್ನ ವೈಯಕ್ತಿಕವಾಗಿ ಅಂದ್ರೆ ಸಂತ್ರಸ್ತ ಬಾಲಕಿಯರನ್ನ ನಾನು ವೈಯಕ್ತಿಕವಾಗಿ ನಾನು ನೋಡಿಲ್ಲ, ಆದ್ರೆ ಗುಂಪಿನಲ್ಲಿ ಬಂದಿದ್ದು ಬಂದು ಹೋಗಿರಬಹುದು ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ವಾರ್ಡನ್ ರಶ್ಮಿ ಹೇಳ್ತಾರೆ ನಾನು ಮಕ್ಕಳನ್ನ ವೈಯಕ್ತಿಕವಾಗಿ ಅವರನ್ನ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಆ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ 3-4 ತಿಂಗಳಿಂದ ಅವರು ಶಾಲೆಗೆ ಹೋಗಿರ್ಲಿಲ್ಲ, ಮುಖ್ಯ ಶಿಕ್ಷಕರು ಕೂಡ ನಮ್ಮ ಬಳಿ ಬಂದು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಅವರನ್ನ ನೇರವಾಗಿ ನಾವು ಕರ್ಕೊಂಡು ಹೋದ್ವಿ. ಅಂದ್ರೆ ಶಾಲೆಗೆ ಸರಿಯಾಗಿ ಹೋಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನ ನಾನು ಸಾಕಷ್ಟು ಬಾರಿ ಕರ್ಕೊಂಡು ಹೋಗಿದ್ದೀನಿ. ಅವರು ಇಲ್ದಂತ ಸಂದರ್ಭದಲ್ಲಿ ಪರಮಶಿವಯ್ಯ ಅವರ ಮುಂದೆ ಕೂಡ ಮಕ್ಕಳನ್ನ ಹಾಜರುಪಡಿಸುವಂತ ಕೆಲಸವನ್ನ ಅಂದ್ರೆ ಅವ್ರ ಮುಂದೆ ಹಾಜರುಪಡಿಸಿ ಅವ್ರಿಗೆ ಬುದ್ಧಿವಾದ ಹೇಳಿಸುವಂತ ಕೆಲಸವನ್ನ ನಾನು ಈ ಹಿಂದೆ ಕೂಡ ಮಾಡಿದ್ದೆ ಅನ್ನೋ ಮಾತನ್ನ ರಶ್ಮಿ ಅವರು ಕೂಡ ಹೇಳ್ತಾರೆ. ಇದರ ಜೊತೆಗೆ ರಶ್ಮಿ ಅವರು ಕೂಡ ಈಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ಮಕ್ಕಳು ನಾನು ಹೀಗೆ ಬೈತಾ ಇದ್ದೆ, ಆದ್ರೆ ಒಂದು ದಿನ ನನ್ನ ಬಳಿ ಬರ್ತಾರೆ, ಬಂದು ಮಧ್ಯಾಹ್ನ ನಮ್ಮ ತಂದೆ ಬಂದಿದ್ದಾರೆ, ನಮ್ಮ ತಂದೆ ತಾಯಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಗೇಟ್ ಪಾಸ್ ಅನ್ನ ಕೊಟ್ಟು ನಾನೇ ಕಳಿಸ್ಕೊಡ್ತೀನಿ. ಆದ್ರೆ ಅವರು ಹೋಗಿ 2 ಗಂಟೆಗಳಾದ್ರೂ ವಾಪಸ್ ಬರೋದಿಲ್ಲ. ಅದಾದ ಬಳಿಕ ನಾನು ಕೂಡ ಸಾಕಷ್ಟು ಹುಡುಕಾಟವನ್ನು ನಡೆಸ್ತೀನಿ. ಆದರೆ ಅದಾದ ನಂತರ ಮಠದಲ್ಲಿದ್ದಂತಹ ಒಬ್ಬ ಸಿಬ್ಬಂದಿ ರವಿ ಅನ್ನೋ ಸಿಬ್ಬಂದಿ ಬಂದು ಇಲ್ಲಿ ಕಾಟನ್ಪೇಟೆಯಲ್ಲಿ ಈಗಾಗಲೇ ಮಕ್ಕಳು ಪತ್ತೆಯಾಗಿದ್ದಾರೆ ಅಂತ ಹೇಳ್ತಾರೆ. ಅದಾದ ನಂತರ ನಾನು ಕೂಡ ಬೆಂಗಳೂರಿನ ಕಾಟನ್ಪೇಟೆಗೆ ಹೋಗ್ತೀನಿ. ಹೋದಂಥ ಸಂದರ್ಭದಲ್ಲಿ ಬಸವರಾಜನ್ ಹಾಗೆ ಅವರ ದಂಪತಿ ಇಬ್ರು ಕೂಡ ಮಕ್ಕಳನ್ನ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು. ಆಗ ಆಕೆ ವಾಪಸ್ ಬಂದು ಅಂದ್ರೆ ವಾರ್ಡನ್ ರಶ್ಮಿ ವಾಪಸ್ ಬಂದು ಎಸ್ ಕೆ ಬಸವರಾಜನ್ ಅವ್ರಿಗೂ ಕೂಡ ಕರೆಯನ್ನು ಮಾಡ್ತಾರೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ಬಸವರಾಜನ್ ಅವರು ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ನಾವು ಮಠಕ್ಕೆ ಅಥವಾ ಹಾಸ್ಟೆಲ್ಗೆ ಬರ್ತಾ ಇಲ್ಲ ಅಂತ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ವಾರ್ಡನ್ ರಶ್ಮಿ ಕೂಡ ಅಂದ್ರೆ ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ವಾರ್ಡನ್ ರಶ್ಮಿ ಕೂಡ ಹೇಳ್ತಾರೆ ಅಂದ್ರೆ ಮಕ್ಕಳನ್ನ ನಾವು ಅವರ ಪೋಷಕರಿಗೆ ಒಪ್ಪಿಸ್ಬೇಕು, ಹಾಗಾಗಿ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಆಗ ಎಸ್ ಕೆ ಬಸವರಾಜನ್ ಅವರು ಕೂಡ ಹೇಳ್ತಾರೆ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನ ಕಳಿಸ್ಕೊಡೋದಿಲ್ಲ, ಬಿಕಾಸ್ ಈಗ ಮಕ್ಕಳು ಒಪ್ತಾ ಇಲ್ಲ, ನಿಮ್ಮ ಹತ್ರ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅಂತೇಳಿ ಅವರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ರಶ್ಮಿ ಹಾಗೆ ಶಿವಮೂರ್ತಿ ಅವರ ಸ್ಟೇಟ್ಮೆಂಟ್ಗೆ ಸಾಕಷ್ಟು ರಿಫ್ಲೆಕ್ಟ್ ಕಾಣಿಸ್ತಾ ಇದೆ, ಜೊತೆಗೆ ಡಿಫ್ರೆನ್ಸ್ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ತದ್ವಿರುದ್ಧ ಹೇಳಿಕೆಗಳನ್ನ ಈಗ ಇಬ್ರು ಕೂಡ ಕೊಟ್ಟಿರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮಕ್ಕಳು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನ ಇಬ್ರು ಕೂಡ ಪ್ರಿಟೆಂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಎಲ್ಲ ಇಬ್ರು ಕೂಡ ಸಮಜಾಯಿಸಿ ಕೊಡೋದಕ್ಕೆ ಹೋಗಿದ್ದಾರೆ. ಆದ್ರೆ ಇಬ್ರು ಕೂಡ ಬೇರೆ ಬೇರೆ ಒಂದು ಈಗಾಗಲೇ ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮುಂದೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ನ್ಯಾಯಾಲಯ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶಾನವಿ, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.